ಯಾರು ಏನು ಹೇಳಿದ್ರೋ ಸಿದ್ದರಾಮಯ್ಯ ಯಾರಿಗೂ ಬಗ್ಗೋನಲ್ಲ. ಅವ್ನ ಸರ್ಕಾರ ನಡೆದೇ ನಡೀತದೆ. ಏನ್ ಕೊಡೋದು ಎಲ್ಲ ಕೊಟ್ಟೆ ಕೊಟ್ಟಂತ ಜನಗಳಿಗೆ. ಈ ಮೋದಿ ಮಾಮೂಲಿ 5 ಕೆಜಿ ಕೊಡೋದೇ ಕೊಡ್ತಾರೆ. ಇವ್ರ ಪ್ರಣಾಳಿಕೆಯಲ್ಲಿ ಹೇಳಬೇಕಾಯ್ತು. ಅವರು 5 ಕೆಜಿ ಕೊಡ್ತಾರೆ, ಅದ್ರ ಜೊತೆಗೆ 5 ಕೆಜಿ ಸೇರಿಸಿ ನಾವು ಕೊಡ್ತೀವಿ ನಿಮ್ಗೆ ಅಂತ ಇವ್ ಹೇಳಬೇಕಾಯ್ತು. ಪ್ರಣಾಳಿಕೆಯಲ್ಲಿ 10 ಕೆಜಿ ಕೊಡ್ತೀನಿ ಅಂತ ಯಾಕೆ ಗ್ಯಾರಂಟಿ ಮೇಲೆ ಹೇಳಿದ್ರು ಇವರು? 10 ಕೆಜಿ ಕೊಡಿದ್ರು 10 ಕೆಜಿ ಕೊಡ್ಲಿ ಕಾಂಗ್ರೆಸ್ನವರು ಜನಗಳಿಗೆ ಸರಿಯಾಗಿ ಅಪೇಕ್ಷಿಸ್ತಾವ್ರೆ. ಸರ್ ಮೋದಿ ಅಕ್ಕಿ ಕೊಡ್ಲಿ ಕೊಡದೆ ಹೋಗ್ಲಿ, ಸಿದ್ದರಾಮಯ್ಯ ಬರೋ ತಿಂಗಳು 1ನೇ ತಾರೀಕಿಂದ ಅಕ್ಕಿ ಕೊಡ್ತಾನೆ, 10 ಕೆಜಿ ಕೊಡ್ತಾನೆ, ಗ್ಯಾರಂಟಿ ಕೊಡ್ತಾನೆ. 5 ವರ್ಷ ಸರ್ಕಾರ ನಡೆಸೇ ನಡೆಸ್ತಾರೆ ಕಾಂಗ್ರೆಸ್ ಅವರು. ಯಾರು ಏನು ಹೇಳಿದ್ರು ಸಿದ್ದರಾಮಯ್ಯ ಯಾರಿಗೂ ಬಗ್ಗೋನಲ್ಲ. ಅವ್ನ ಸರ್ಕಾರ ನಡೆದೇ ನಡೀತದೆ. ಏನು ಕೊಡೋದು ಎಲ್ಲ ಕೊಟ್ಟೆ ಕೊಡ್ತಾನೆ ಜನಗಳಿಗೆ. ಸ್ವಲ್ಪ ಟೈಮು ಕಾಲಾವಕಾಶ ಬೇಕಷ್ಟೇ. ಏಕದಮ್ಮಗೆ ಮಗು ಚಿಕ್ಕ ದೊಡ್ಡಾಗೋಕ್ಕಾಗಲ್ಲ, ಅವ್ರಿಗೂ ಟೈಮ್ ಬೇಕು, ಟೈಮ್ ಸಂದರ್ಭ ಬೇಕು. ಮಾಡ್ತಾರೆ, ಎಲ್ಲ ಮಾಡ್ತಾರೆ ಅವರು. ಸರ್ಕಾರ ರಚನೆ ಆಗ್ತಿದ್ದಂಗೆ ಎಲ್ಲಾನು ಅನುಗ್ರಹಣ ಕೊಡ್ತೀನಿ ಅಂತ ಹೌದು. ಇವಾಗ ಕೊಡೋದಕ್ಕೆ ತಾರತಮ್ಯ ಮಾಡ್ತಾರೆ, ತಾರತಮ್ಯ ಮಾಡ್ತಾರೆ. ಅವರು ಎಲ್ಲ ಅನುಕೂಲ ಮಾಡ್ಬೇಕಲ್ಲ, ಎಲ್ಲಿ ಬರ್ತದೆ ಎಲ್ಲಿ ಹೋಯ್ತದೆ ಹೆಂಗ್ ಮಾಡ್ಬೇಕಂತ ಅವರು ನೋಡ್ಬೇಕಲ್ಲ. ಅದನ್ನ ನೋಡಿ ಕೊಟ್ಟೆ ಕೊಡ್ತಾರೆ, ಬರೋ ತಿಂಗಳು ಅಕ್ಕಿ ಕೊಡ್ತಾರೆ, 1ನೇ ತಾರೀಕಿಂದ ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಸಿದ್ದರಾಮಯ್ಯ ಕೊಡ್ತಾರೆ, ಯಾ ಪಕ್ಕಾ ಕೊಡ್ತಾರೆ ಸರ್. ಸಿಗ್ತದೆ, ಎಲ್ಲಾರ್ಗೂ ಸಿಗ್ತದೆ ಸರ್. ನನ್ನ ಹೆಸರು ಬಾಬು ಅಂತ. ಕೇಂದ್ರ ಸರ್ಕಾರದವ್ರು ನೋಡಿದ್ರೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾರೆ, ಕಾಂಗ್ರೆಸ್ ನೋಡಿದ್ರೆ ಬಿಜೆಪಿ ಅವ್ರ ಮೇಲೆ ಆರೋಪ ಮಾಡ್ತಾರೆ. 10 ಕೆಜಿ ಅಕ್ಕಿ ಕೊಡಕ್ಕಿದೆ ಕೊಡೋದಕ್ಕೆ ಈಗ ಹಿಂದೂ ಮುಂದೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು? ಈಗ ಕಾಂಗ್ರೆಸ್ನವರು ಅವ್ರು ಹೇಳಿದ್ರು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರಿಗೇನು ಹೇಳ್ತಾವ್ರೆ ಬಿಜೆಪಿಯವರು, ನೀವು 10 ಕೆಜಿ ಕೊಡ್ತೀನಿ ಅಂತ ಕೇಂದ್ರದಿಂದ 5 ಕೆಜಿ ಕೊಡ್ತೀನಿ ಅಂತ ಇವರು ಕಾಂಗ್ರೆಸ್ನವ್ರು ಹೇಳ್ತಾವ್ರೆ. ಈಗ ಕಾಂಗ್ರೆಸ್ನವರು 10 ಕೆಜಿ ಕೊಡ್ತೀನಿ ಅಂತ ಪ್ರಣಾಳಿಕೆಯಲ್ಲಿ ಎಲ್ಲ ಭಾಷಣದಲ್ಲೆಲ್ಲ ಬಿಗ್ದಿದ್ರು. ಇವಾಗ ಕೇಂದ್ರದವರು ಏನು ಅಕ್ಕಿ ಏನೋ ಏನೋ ಕೊಡ್ತಾ ಇಲ್ಲ, ಅವ್ರು ಏನೋ ಏನೋ ಪ್ರಾಬ್ಲಮ್ ಏನೋ ಏನೋ ಗೊತ್ತಿಲ್ಲ. ಈಗ ಸಿದ್ದರಾಮಯ್ಯ 10 ಕೆಜಿ ಅಕ್ಕಿ ಕೊಡಬೇಕು ಅಂತ ಹೇಳ್ತಾವ್ರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಅವರು ಇವ್ರ ಮೇಲೆ ಆರೋಪ, ಇವರು ಅವ್ರ ಮೇಲೆ ಆರೋಪ. ಈ ಥರ ಆಗ ಈಗ ಆಗಲ್ಲ, ಕೇಳೋರು ಯಾರು ಅಂತಂದ್ರೆ ಈಗ ಅವರೇ ಬಗೆಹರಿಸ್ಬೇಕು. ಈಗ ರಾಜಕಾರಣಿಗಳೇ ಬಗೆಹರಿಸ್ಬೇಕು. ಈಗ ಈ ಮೋದಿ ಮಾಮೂಲಿ 5 ಕೆಜಿ ಕೊಡೋದೇ ಕೊಡ್ತಾರೆ, ಇವರು ಪ್ರಣಾಳಿಕೆಯಲ್ಲಿ ಹೇಳಬೇಕಾಯ್ತು. ಅವರು 5 ಕೆಜಿ ಕೊಡ್ತಾರೆ, ಅದ್ರ ಜೊತೆಗೆ 5 ಕೆಜಿ ಸೇರಿಸಿ ನಾವು ಕೊಡ್ತೀವಿ ನಿಮಗೆ ಅಂತ ಇವ್ ಹೇಳಬೇಕಾಯ್ತು ಪ್ರಣಾಳಿಕೆಯಲ್ಲಿ. 10 ಕೆಜಿ ಕೊಡ್ತೀನಿ ಅಂತ ಯಾಕೆ ಗ್ಯಾರಂಟಿ ಮೇಲೆ ಹೇಳಿದ್ರು ಇವರು? 10 ಕೆಜಿ ಕೊಡಿದ್ರೆ 10 ಕೆಜಿ ಕೊಡ್ಲಿ ಕಾಂಗ್ರೆಸ್ನವರು. ಬಿಜೆಪಿ ಸೆಂಟ್ರಲ್ಲಿಂದ ಮೋದಿ 5 ಕೆಜಿ ಕೊಡ್ತಾರೆ, 15 ಕೆಜಿ ಸೇರಿಸಿ ಕೊಡಬೇಕಾಯ್ತು ಲೆಕ್ಕ ಇವ್ರು ಮಾತಾಡೋ ಲೆಕ್ಕದಲ್ಲಿ. ಹಾಂ, ಯಾಕೆ ಈ ಥರ ಭಾಷಣದಲ್ಲೆಲ್ಲ ಯಾಕೆ ಬಿಗಿದ್ರು? 10 ಕೆಜಿ ಕೊಡ್ತೀನಿ 10 ಕೆಜಿ ಕೊಡ್ತೀನಿ ಅಂತ ಯಾಕೆ ಹೇಳಬೇಕಾಯ್ತು? ಹೇಳಬೇಕಾಯ್ತು ಅವ್ರು ಭಾಷಣ ಮಾಡುವಾಗ, 5 ಕೆಜಿ ಸೆಂಟ್ರಲ್ಲಿ ಕೊಡ್ತಾರೆ, ನಾವು 5 ಕೆಜಿ ಸೇರಿಸಿ 10 ಕೆಜಿ ಕೊಡ್ತೀವಿ ಅಂತ ಪ್ರಣಾಳಿಕೆ ಇದರಲ್ಲಿ ಭಾಷಣದಲ್ಲೆಲ್ಲ ಬಿಗಿಬೇಕಾಯ್ತು. ಇವರು ಈ ಥರ ಯಾಕೆ ಹೇಳಬೇಕಾಯ್ತು ಇವರು? ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲ ಏನು ಹುಣ್ಣಾರ ಇಟ್ಕೊಂಡು ಹೇಳಿರ್ಬೋದಾಗಿದ್ರೆ ಏನು ಹುಣ್ಣಾರ ಓಟ್ ಹಾಕ್ಲಿ, ಎಲ್ಲ ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಓಟ್ ಹಾಕಿದ್ರು ಎಲ್ಲ ಹೋದ್ರೆ ಈಗ ಸರಿಯಾಗಿ ಜನಗಳಿಗೆ ಸರಿಯಾಗಿ ಅಪೇಕ್ಷಿಸ್ತಾವ್ರೆ. ಹಾಂ, ಜನ ಚೂಚಿ ಆದರು, ಅದು ಯಾವಾಗ ಕೊಡ್ತಾರೆ ಏನು ಕೊಡ್ತಾರೆ? ಅದು ಕೊಡಲ್ಲ, ಕೊಟ್ಟರೆ ಒಂದು 3 ತಿಂಗಳು ಕೊಡ್ತಾರೇನೋ, ಅದು ಗೋವಿಂದ ಕೊಡಲ್ಲ. ಇನ್ನು ಗ್ಯಾರಂಟಿಗಳು ಹೇಗೆ ಈಗ ಸರ್ಕಾರ ಬಂದು ಈಗ 1 ತಿಂಗಳು ಅಷ್ಟೇ ರಚನೆ ಆಯ್ತು, ಮುಂದೆ ಎಲ್ಲ ಕೊಡಕ್ಕೆ ಸಿದ್ಧ ಮಾಡ್ತಾ ಇದೀವಿ. ಹೌದು ಹೌದು, ಅಲ್ಲಿ ತನಕ ಜನ ನೀವು ತಡ್ಕೊತೀನಿ, ನೋಡ್ತೀವಿ ನೋಡ್ತೀವಿ, ಕೊಡ್ಲಿಲ್ಲ ಅಂತಂದ್ರೆ ಉಗ್ ಬಿಡ್ತೀವಿ. ನೆಕ್ಸ್ಟ್ ಎಲೆಕ್ಷನ್ಗೆ ಯಾರನ್ನ ಆಯ್ಕೆ ಮ್ಯಾಕ್ ಮಾಡ್ತೀವಿ ಅಷ್ಟೇ, ಏನು ಮಾಡೋಕ್ಕಲ್ಲ. ಚಿಕ್ಕಲಿಂಗೇಗೌಡ ಅಂತ.